ನೀವು ಈ ಸೈಡ್ ಬನ್ನಿ. ಇದು ಬೆಂಗಳೂರು ಸಿಟಿ ಬಿಜೆಪಿ ರೈತ ಮೋರ್ಚಾ ಸೆಕ್ರೆಟರಿ. ಚಿಕ್ಕ ವಯಸ್ಸಿಂದ ಒಂದು ಆಸೆ, ಒಳ್ಳೆ ಹೋಟೆಲ್ ಮಾಡಬೇಕು. ನಾನು ತುಂಬ ಚೂಸಿ ಫುಡ್ಡಲ್ಲಿ ಎಲ್ಲ ಕಡೆ ಹೋಗ್ತೀನಿ. ಎಲ್ಲಿ ಚೆನ್ನಾಗಿದೆ ಅಂದರೆ ಹೊಸಕೋಟೆ ಬಿರಿಯಾನಿ ಚೆನ್ನಾಗಿದೆ ಅಂದರೆ ಹೊಸಕೋಟೆಗೆ ಹೋಗಿ ಬಿರಿಯಾನಿ ತಿನ್ನೋದು. ಮೈಸೂರಲ್ಲಿ ಹನುಮಂತ ಬಿರಿಯಾನಿ ಚೆನ್ನಾಗಿದೆ ಅಂದರೆ ಹೋಗಿ ಮೈಸೂರಲ್ಲಿ ತಿನ್ನೋದು. ಇನ್ನೆಲ್ಲೋ ಬಿಡದಿಲ್ಲ ಏನೋ ಬಿರಿಯಾನಿ ಚೆನ್ನಾಗಿದೆ ಅಂದರೆ ಅಲ್ಲೋಗಿ ಬಿರಿಯಾನಿ ತಿನ್ನೋದು. ಎಲ್ಲ ಕಡೆ ಬಿರಿಯಾನಿಗಳಿಗೂ, ಮತ್ತು ಬನಶಂಕರಿ ಬಿರಿಯಾನಿ ಚೆನ್ನಾಗಿದೆ, ಬನಶಂಕರಿಯಲ್ಲಿ ತಿನ್ನೋದು. ಮತ್ತು ನಾನೊಂದು ಕುಗ್ರಾಮ ಮುತ್ಸಂದ ಗ್ರಾಮ, ನಮ್ಮೂರಲ್ಲಿ ತುಂಬ ಬಿರಿಯಾನಿ ಚೆನ್ನಾಗಿ ಮಾಡೋರು ತುಂಬ ಜನ ಇದ್ದರು. ನಮ್ಮೂರಲ್ಲಿ ಬೇರೆ ಕಡೆಯಿಂದ ಬಂದು ನಮ್ಮೂರಲ್ಲಿ ತಿನ್ಕೊಂಡು ಹೋಗ್ತಾ ಇದ್ರು ಮುತ್ಸಂದ್ರದಲ್ಲಿ. ಆ ಮುತ್ಸಂದ್ರ ಬಿರಿಯಾನಿನೇ ಯಾಕೆ ಮಾಡಬಾರ್ದು ಅಂತ 2 ವರ್ಷದಿಂದಗಡೆ ಬೇರೆ ಕಡೆ ಕುಣಿಗಲ್ಲಲ್ಲಿ ಮತ್ತು ಮಂಡ್ಯದ ಸರ್ಕಲಲ್ಲಿ ಮಾಡಿದೆ. ತುಂಬ ಚೆನ್ನಾಗಿ ಫೇಮಸ್ ಆಗಿದೆ. ಅದಾಗಿ ಬೆಂಗಳೂರಲ್ಲಿ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಮೂಲತಃ ನಾನೊಂದು ಬಿಲ್ಡರ್, ಒಂದು 4 ಲೇಔಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ನನ್ನ ಬಿಸ್ನೆಸ್ಸು, ನನಗೇನು ಈ ಬಿಸ್ನೆಸ್ ಮಾಡಬೇಕಂತ ಇಲ್ಲ. ಆದರೆ ನನ್ನ ಊಟ ಅಂದರೆ ತುಂಬ ಪಂಚಪ್ರಾಣ, ಹೋಗಿ ಟೇಸ್ಟ್ ಅಂದರೆ ಇಂಪಾರ್ಟೆಂಟ್. ಹಂಗಾಗಿ ನಾನು ಹೋಗಿ ಹೋಗಿ ಅಲ್ಲಿ ಇಲ್ಲಿ ಟೇಸ್ಟ್ ಮಾಡ್ಕೊಂಡು ತಿಂತಾ ಇರೋದ್ರಿಂದ ನಾನು ಈ ಥರದ್ದು ಏನಾದರೂ ಒಂದು ಮಾಡಬೇಕಂತ ಒಂದು ಕ್ರೇಜ್ ಬಂದು ಮಾಡಿದ್ವಿ. ಅದಕ್ಕೆ ಜನದ ರೆಸ್ಪಾನ್ಸಿಬಿಲಿಟಿ ತುಂಬ ಚೆನ್ನಾಗಿದೆ ಬೆಳಗ್ಗೆ. ಹಂಗಾಗಿ ನಡ್ಕೊಂಡು ಹೋಗ್ತಾ ಇದೆ, ಮಾಡಿದ್ವಿ. ಸರ್, ಮುತ್ಸಂದ್ರ ಅಂದರೆ ಏನು? ಮಂಡ್ಯ ಡಿಸ್ಟಿಕ್ ನಾಗಮಂಗಲ ಅಂತ ದೇವಲಾಪುರ. ಬೈ ಟು ಗೆಟ್ ಒನ್ ಫ್ರೀ ಅಂದರೆ ಸುಮ್ಮನೆ ಒಂದು ಸ್ಟಾರ್ಟಿಂಗಲ್ಲಿ ಆ ಥರ ಮಾಡಿದ್ದೀವಿ, ಜನಕ್ಕೆ ಗೊತ್ತಾಗಲಿ ಅಂತ. ಇವಾಗ ನಮ್ಮ ಮೂಲ ಉದ್ದೇಶ, ಇಲ್ಲಿ ಬರ್ತಾರೆ ಒಂದು ಬಿರಿಯಾನಿ ಕೊಟ್ಟರೆ ಒಂದು ಬಿರಿಯಾನಿ ತಿನ್ಕೊಂಡು ಹೋಗ್ಬಿಡ್ತಾರೆ, ಮನೆಗಳಿಗೆ ತೊಗೊಂಡೋಗಲ್ಲ. ಮನೆಗಳು ಹೆಣ್ಮಕ್ಳು ರುಚಿ ಮಾಡಬೇಕು. ಹಾಂ, ನಾವು ಗಂಡಸರು ಬರ್ತೀವಿ ಹೊರಗಡೆ, ನಾವೆಲ್ಲ ಟೇಸ್ಟ್ ಮಾಡ್ತೀವಿ, ಎಲ್ಲ ತಿಂತೀವಿ, ಹೋಗ್ತೀವಿ. ಹೆಂಗಸರು ಟೇಸ್ಟ್ ಮಾಡಬೇಕು ಮನೆಯಲ್ಲಿ. ಹಾಂ, ಅವ್ರಿಗೆ ಈ ಟೇಸ್ಟ್ಗಳೇ ಗೊತ್ತಿರಲ್ಲ ಪಾಪ. ಹಂಗಾಗಿ ಬೈ ಟು ಫ್ರೀ ಅಂತ ಹೇಳಿದ್ರೆ ಎಲ್ಲ ತೊಗೊಂಡೋಗ್ತಾರೆ ಮನೆಗೆ. ಒಂದು ತಿಂದ್ಬಿಟ್ಟು ಇನ್ನೊಂದು ಮನೆಗೆ ತೊಗೊಂಡೋಗ್ತಾರೆ, 2 ಹೇಳಿದ್ರೆ 3 ಬರುತ್ತೆ. ಸೊ ಅವ್ರ ಮನೆಯವರೆಲ್ಲ ತಿಂತಾರೆ. ಅದಕ್ಕೋಸ್ಕರ ಈ ಥರ ಒಂದು ಆಫರ್. ಏನು ಸ್ಪೆಷಲ್ ಟೇಸ್ಟ್ ಏನಿದೆ ಸರ್ ನಿಮ್ಮ ಹತ್ರ ಇವಾಗ? ಜನ ಹೇಳ್ಬೇಕು. ನೀವು ಕೇಳಿ, ಬೇರೆ ಬ್ರಾಂಚ್ ಕೂಡ ಓಪನ್ ಮಾಡ್ತೀರಾ ಬೆಂಗಳೂರು ತುಂಬ ಏನಾದ್ರು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಒಂದು 20 ಬ್ರಾಂಚ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಒಂದು ವರ್ಷದಲ್ಲಿ. ಸರ್, ಈಗ ದೊಣ್ಣೆ ಬಿರಿಯಾನಿ ಆ ಥರ ಎಲ್ಲ ಬೇರೆ ಬೇರೆ ಎಲ್ಲ ಇದೆ. ವೆರೈಟಿನೇ ಬಿರಿಯಾನಿನೇ ವೆರೈಟಿ, ಟೇಸ್ಟ್ ವೆರೈಟಿ. ಆ ಟೇಸ್ಟ್ ನಮ್ಮ ಮುತ್ಸಂದ್ರದಲ್ಲಿ ಒಬ್ಬರು ಭಟ್ರು ಇದ್ದರು, ಅವ್ರು ಕೊಡ್ತಿದ್ದಾರೆ. ಅವರು ಆ ಟೇಸ್ಟ್ ನೋಡಿನೇ ಮಾಡ್ತಾ ಇದ್ದಾರೆ. ಸರ್, ಪ್ರೈಸ್ ವ್ಯಾಲ್ಯೂಲ್ಲಿ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಮದ್ರಲ್ಲಿ ಏನಾದರೂ ಸ್ವಲ್ಪ ಕಮ್ಮಿನೇ ಇದೆ? ಸ್ವಲ್ಪ ಕಮ್ಮಿನೇ ಕೊಟ್ಟಿದ್ದೀವಿ ಟೇಸ್ಟ್. ಬರಬೇಕು ಅಂತ ನಿಮ್ಮ ಇದರಲ್ಲಿ ಕೇಳ್ತೀವಿ. ಬರಬೇಕು ಹೋಟ್ಲಿಗೆ ಟೇಸ್ಟ್, ಅಷ್ಟೇ ಟೇಸ್ಟ್ಗೋಸ್ಕರ ಬರಬೇಕು, ಬೇರೆ ಏನಿಲ್ಲ. ಅದು ಇದು ಸ್ಪೆಷಲ್ ಇದೆ, ಅದು ನಾನೇನು ಹೇಳಲ್ಲ. ಟೇಸ್ಟ್ಗೋಸ್ಕರ ಬರಬೇಕು, ಬನ್ನಿ ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಅಷ್ಟೇ. ಆತ್ಮೀಯ ಸ್ನೇಹಿತರಾದಂಥ ಶ್ರೀ ಅಶೋಕ್ ಮುತ್ಸಂದ್ರ ಅವರು ತಮ್ಮ 3ನೇ ಈ ಮುತ್ಸಂದ್ರ ಬಿರಿಯಾನಿ ಮತ್ತು ಕಬಾಬ್ ಹೋಟೆಲ್ನ ಓಪನ್ ಮಾಡಿದ್ದಾರೆ. ಇವತ್ತು ಅವರು ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ, ಜೊತೆಗೆ ಬೇರೆ ಬೇರೆ ಉದ್ಯಮಗಳಲ್ಲಿದ್ದಾರೆ. ಆದರೆ ಅವ್ರಿಗೊಂದು ಈ ಟೇಸ್ಟ್ ನೋಡೋ ಚಟ ಬಂದಿದೆ. ಕೆಲವರಿಗೆ ಬೇರೆ ಬೇರೆ ಚಟಗಳು ಹೆಂಗಿರುತ್ತೆ, ಅವ್ರ ಊಟದ ಚಟ ಇದೆ ಅವರಿಗೆ. ಅವ್ರು ಬೇರೆ ಬೇರೆ ಒಳ್ಳೊಳ್ಳೇದು ಎಲ್ಲೆಲ್ಲಿ ಸಿಕ್ಕುತ್ತೆ ಅಂತ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಥದ್ದನ್ನು ನಾನೇ ಯಾಕೆ ಮಾಡಬಾರ್ದು ಅಂತಂದ್ಬಿಟ್ಟು ಈಗ ಒಂದು 2 ವರ್ಷ ಕೆಳಗಡೆ ಒಂದು ಹೋಟೆಲ್ನ ಮಾಡಿದರು, ಅದು ಯಶಸ್ವಿಯಾಗಿ ನಡೀತಾ ಇಲ್ಲ. ಇವಾಗ ಅವರ 3ನೇ ಒಂದು ಹೋಟೆಲ್ನ ಮಾಡಿದ್ದಾರೆ, ಅದರಲ್ಲಿ ಅವರು ಯಶಸ್ಸಾಗಿ. ನಾನು ಇವತ್ತು ಅವರು ಇದನ್ನು ಟೇಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಬಿರಿಯಾನಿ. ನಾನು ಟೇಸ್ಟ್ ಮಾಡಿದ್ದೀನಿ ಇವತ್ತು, ತುಂಬ ಚೆನ್ನಾಗಿದೆ. ಹಾಗೆಯೇ ಅವರು ಇದರಲ್ಲಿ ಯಶಸ್ಸು ಸಿಕ್ಕಿ ಅವರು ಇನ್ನೂ ಅಭಿವೃದ್ಧಿ ಆಗಲಿ, ಇನ್ನೂ ಸುಮಾರು ಬ್ರ್ಯಾಂಚ್ಗಳನ್ನು ಓಪನ್ ಮಾಡಲಿ, ನಮ್ಮ ಈ ನಿರುದ್ಯೋಗ ಸಮಸ್ಯೆಗೆ ಅವರ
ಪರಿಹಾರಕ್ಕೆ, ನಿರುದ್ಯೋಗ ಸಮಸ್ಯೆಯ ಪರಿಹಾರಕ್ಕೆ ಅವರದ್ದು ಒಂದು ಕೊಡುಗೆಯನ್ನು ಉದ್ಯಮ ಶುರು ಮಾಡೋದ್ರ ಜೊತೆಗೆ ಉದ್ಯೋಗಾವಕಾಶನೂ ಕಲ್ಪಿಸ್ಕೊಳ್ಳಿ, ಅವ್ರ ಉದ್ಯೋಗ ಒಳ್ಳೇದು ಮಾಡಿ ಅಂತಂದ್ಬಿಟ್ಟು ನಾನು ಕೇಳಬೇಕು. ನನ್ನ ಹೆಸರು ಮುರಳಿ ಅಂತ. ಹಂಗೆ ಇಟ್ಕೊಳ್ಳಿ, ಇಲ್ಲ ನೋಡಿ ಸ್ವಲ್ಪ ಈ ಕಡೆ ಹಾಕಿ 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 ಹಾಕ್ಬಿಟ್ಟು ಈ ಕಡೆ ನೋಡಿ ಸರ್, ನಿಂತ್ಕೊಳ್ಳ ಇಲ್ಲ ಹಂಗೆ ಹತ್ರ ಹೋಗಿ, ಇನ್ನ ಹತ್ರ ಹತ್ರ ಹೋಗಿ, ಇನ್ನ ಹತ್ರ ಅವ್ರಿಗೆ ಶುಭ ಹೋಗ್ತಾ. ಈಗ ಅಶೋಕ್ ಅವರು ಸರ್ ಇದು ನಾಲ್ಕನೇ ಬ್ರಾಂಚ್ನ ತೆಗೆದಿದ್ದಾರೆ, ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ. ಈ ನಾಲ್ಕಕ್ಕೆ ಸೀಮಿತ ಆಗಬಾರ್ದು. ಬೆಂಗಳೂರೆಲ್ಲ ಈಗೇನು ಈಗ ಬೇರೆ ಹೋಟ್ಲುಗಳು ಮಾಡ್ತಾರೆ, ಈಗ ಯಾವುದು ಈ ನಮ್ಮ ಇದಾವಲ್ಲ ಫಾಸ್ಟ್ ಫುಡ್ ಸಾಗರ್ದು, ಆಮೇಲೆ ಈ ನಮ್ಮ ಇವ್ರದ್ದು ಇದೆಯಲ್ಲ ಅರಿಗಾಸು, ಈ ಥರ ಇವ್ರದ್ದು ನಮ್ಮದು ಮುತ್ಸಂದ್ರ ಬಿರಿಯಾನಿ ಮತ್ತು ಕಬಾಬು ಅಭಿವೃದ್ಧಿಯಾಗಿ ಬೆಂಗಳೂರೆಲ್ಲ ಪಸರಿಸ್ಬೇಕು. ಇದೇ ರೀತಿ ಇವು ಅಭಿವೃದ್ಧಿ ಆಗಬೇಕು. ಏನು ನಾಲ್ಕಾಗಿದೆ, ಇದು 40 ಆಗಬೇಕು, ಬೆಂಗಳೂರಿನಲ್ಲಿ ಫೇಮಸ್ ಆಗಬೇಕು ಅಂಥೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಅಶೋಕ್ ಅವ್ರಿಗೆ ಶುಭ ಆಗಲಿ ಅಂತೇಳಿ ಕೋರ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ ಅಭಿವೃದ್ಧಿ ಹೊಂದಲಿ ಅಂತೇಳಿ ಸಂತೋಷದಿಂದ ಅವ್ರಿಗೆ ಶುಭ ಕೊಡ್ತೇನೆ. ಮತ್ತು ಈ ರೀತಿ ಅವ್ರದ್ದು ಸ್ವಲ್ಪ ಹೆಚ್ಚಿನ ಪ್ರಚಾರ ಕೊಟ್ಟು ತುಂಬ ಅಭಿವೃದ್ಧಿಗೆ ನೀವೇ ಸಹಕಾರಿಗಳಾಗಬೇಕು, ಕೂಡ ಶುಭ ಕೊಡ್ತಾ ಇದ್ದೀನಿ. ದೀಪಾವಳಿಗೆ ಶುಭಾಶಯಗಳು. ದೀಪಾವಳಿ ಹಾಗೂ ದೀಪಾವಳಿಯ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ಬೆಂಗಳೂರು ಮಹಾಜನತೆಗೆ ಶುಭ ಕೋರ್ತಾ ಎಲ್ರಿಗೂ ಅಭಿವೃದ್ಧಿ ಹೊಂದಿ ಸಂಪತ್ಭರಿತವಾದ ಈ ಒಂದು ನಗರ ಆಗಲಿ ಅಂತೇಳಿ ಎಲ್ಲರೂ ಕೇಳ್ಕೊತಾ ಇದ್ದ ದೇವಸ್ಕೇರಳ್ಳಿ ಅವರು ಅಶೋಕ್ ಅವ್ರಿಗೆ ಸ್ನೇಹಿತರು. ಈಗ ಅಶೋಕ್ ಅವರು ಇದು 4ನೇ ಒಂದು ಬ್ರಾಂಚ್ನ ತೆಗೆದಿದ್ದಾರೆ, ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ. ಈ 4ಕ್ಕೆ ಸೀಮಿತ ಆಗಬಾರ್ದು. ಬೆಂಗಳೂರೆಲ್ಲ ಈಗೇನು ಈಗ ಬೇರೆ ಹೋಟ್ಲುಗಳು ಮಾಡ್ತಾರೆ, ಈಗ ಯಾವುದು ಈ ನಮ್ಮ ಇದಾವಲ್ಲ ಫಾಸ್ಟ್ ಫುಡ್ ಸಾಗರ್ಗಳು, ಆಮೇಲೆ ಈ ನಮ್ಮ ಇವ್ರದ್ದು ಇದೆಯಲ್ಲ ಅರಿಗಾಸು, ಈ ಥರ ಇವ್ರದ್ದು ನಮ್ಮದು ಮುತ್ಸಂದ್ರ ಬಿರಿಯಾನಿ ಮತ್ತು ಕಬಾಬು ಅಭಿವೃದ್ಧಿಯಾಗಿ ಬೆಂಗಳೂರೆಲ್ಲ ಪಸರಿಸ್ಬೇಕು. ಇದೇ ರೀತಿ ಇವು ಅಭಿವೃದ್ಧಿ ಆಗಬೇಕು. ಏನು 4ಕ್ಕಾಗಿದೆ, ಇದು 40 ಆಗಬೇಕು, ಬೆಂಗಳೂರಿನಲ್ಲಿ ಫೇಮಸ್ ಆಗಬೇಕು ಅಂಥೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಅಶೋಕ್ ಅವ್ರಿಗೆ ಶುಭ ಆಗಲಿ ಅಂತೇಳಿ ಕೋರ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ ಅಭಿವೃದ್ಧಿ ಹೊಂದಲಿ ಅಂತೇಳಿ ಹಾಗೂ ದೀಪಾವಳಿಯ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ಬೆಂಗಳೂರು ಮಹಾಜನತೆಗೆ ಶುಭ ಕೋರ್ತಾ ಎಲ್ರಿಗೂ ಅಭಿವೃದ್ಧಿ ಹೊಂದಿ ಸಂಪತ್ಭರಿತವಾಗ ಆದ ಈ ಒಂದು ನಗರ ಆಗಲಿ ಅಂತೇಳಿ ಕೇರಳಿ ಅವರು ನಮ್ಮ ಅಶೋಕ್ ಅವ್ರಿಗೆ ಸ್ನೇಹಿತರು. ಮಂಜುಷಾ ಬ್ಯಾಡ್ಮಿಂಟನ್ ಒಂದು ಅಸೋಸಿಯೇಷನ್ ಅಂತ ಒಂದು ಹೊಸದಾಗಿ ಮಾಡಿದ್ದೀವಿ, ಅದರ ಬಗ್ಗೆ ಸ್ವಲ್ಪ ಮಾಧ್ಯಮದಲ್ಲಿ ಸ್ವಲ್ಪ ನಮಗೆ ಹೆಚ್ಚಿನ ಇದು ಕೊಟ್ಟು ಪ್ರಚಾರ ಕೊಟ್ಟು